ಎಸಿನೊ ನಿಯೋ ಉತ್ತಿಪ್ಪ ಸಂದರ್ಭದಲ್ಲಿ ಮೋದಿ ರೋಡ್ ಶೋಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಚಿವ ಭೈರತಿ ಬಸವರಾಜ್ ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ರು. ಸಚಿವ ಭೈರತಿ ಬಸವರಾಜ್ ಜೊತೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಮೋದಿ ರೋಡ್ ಶೋ ಬಗ್ಗೆ ಕೇಳೋಣ ಬನ್ನಿ. ನರೇಂದ್ರ ಮೋದಿ ಅವರು ಇಂದು ಕೂಡ ಬೆಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಮಾಡಲಿದ್ದಾರೆ. ಇವತ್ತು ನ್ಯೂ ತಿಪ್ಸಂದ್ರದಿಂದ ಎಂಜಿ ರೋಡ್ ನಲ್ಲಿ ಇರುವಂತ ಟ್ರಿನಿಟಿ ಸರ್ಕಲ್ ವರೆಗೂ ಬೃಹತ್ ರೋಡ್ ಶೋ ಮಾಡಲಿದ್ದಾರೆ. ಅದರಲ್ಲಿ ಹಲವು ಸಚಿವರು ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಇದರಲ್ಲಿ ಎಷ್ಟು ಜನ ಭಾಗಿಯಾಗಿರ್ತಾರೆ, ಕಾರ್ಯಕರ್ತರ ಉಮ್ಮಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಗರಾಭಿವೃದ್ಧಿ ಸಚಿವರಾದಂತ ಭೈರತಿ ಬಸರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಜೊತೆ ಕೂಡ ಮಾತಾಡೋಣ. ಸರ್, ಎರಡನೇ ದಿನ ಇವತ್ತು ಮೋದಿ ಅವರು ಇವತ್ತು ಬೃಹತ್ ರೋಡ್ ಶೋ ನಡೆಸಿದ್ರು, ಏನನ್ಸಿದೆ ಸರ್? ತುಂಬ ಸಂತೋಷ ಆಗ್ತಿದೆ. ಪ್ರಧಾನಮಂತ್ರಿಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ತುಂಬ ಹೆಮ್ಮೆ. ಖಂಡಿತವಾಗಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ಕಾತುರರಾಗಿದ್ದೀವಿ. ನಮ್ಮ ಕಾರ್ಯಕರ್ತರು, ನಾವು, ನಮ್ಮ ಮುಖಂಡರುಗಳು, ಈ ಭಾಗದ ಎಲ್ಲ ನಾಗರಿಕರು ವಾಲಂಟ್ರಿಯಾಗಿ ಅವರೇ ಬರ್ತಾಯಿದ್ದಾರೆ. ನನಗೆ ಈ ಒಂಥರ ಏನಾಗ್ತಿದೆ ಹೇಳಲಿಕ್ಕೆ ಇದಾಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಾಯಿದೆ. ಖಂಡಿತವಾಗಿ ಪ್ರಧಾನಮಂತ್ರಿ ಬಂದಿರೋದ್ರಿಂದ ನಮ್ಮೆಲ್ಲರೂ ಕೂಡ ಉತ್ಸಾಹ ಇನ್ನೂ ಇಮ್ಮಡಿಯಾಗಿದೆ. ಇನ್ನೂ ಕಾರ್ಯಕರ್ತರಲ್ಲಿ ಉತ್ಸಾಹ ಭಾಳಷ್ಟು ಹುಟ್ಟಿದು ಹೇಳ್ತಾ ಇದೆ. ಹಾಗಾಗಿ ಮುಂದಿನ ಏನು ಎರಡು ಮೂರು ದಿವಸಗಳಲ್ಲಿ ಇರ್ತಕ್ಕಂಥ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಉತ್ಸಾಹ ಬಂದಿದೆ. ಸರ್, ಈಗ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ, ಹಾಗಾಗಿ ಮೋದಿ ಅವರು ಬರ್ತಾ ಇರೋದ್ರಿಂದ ಇಷ್ಟು ದಿವಸ 13-14 ಸೀಟ್ ಬರ್ತಿತ್ತು, ಇದರಿಂದ ಇನ್ನೆಷ್ಟು ಸೀಟ್ ಎಕ್ಸ್ಟ್ರಾ ಆಗ್ಬೋದು? ನಮ್ಮ ಮೋದಿಯವರು ಬಂದಿರೋದ್ರಿಂದ ಇವತ್ತು ಜನರಲ್ಲಿ ಒಂದು ಉತ್ಸಾಹ ಆಗಿರೋದ್ರಿಂದ ಸುಮಾರು 23 ಸೀಟುಗಳನ್ನು ಗೆಲ್ಲುವಂಥ ಎಲ್ಲ ವಿಶ್ವಾಸ ನಮಗಿದೆ. ಸರ್, ಇವತ್ತು ನನ್ನ ರ್ಯಾಲಿಯಲ್ಲಿ ಎಷ್ಟು ಜನ ಕಾರ್ಯಕರ್ತರು ಭಾಗಿಯಾಗುವಂಥ ಸಾಧ್ಯತೆ? ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಭಾಗಿಯಾಗಿ ಆಗ್ತಾರೆ. ಅವ್ರು ಬರ್ತಾ ಇದ್ದಾರೆ ಅಂದರೆ ನೀವೇ ನೋಡ್ತಿದ್ದೀರಾ, ಎಲ್ಲಿಂದ ಬರ್ತಾ ಇದ್ರು, ಹೇಗೆ ಬರ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಯಾರನ್ನೂ ಕರೀತಾ ಇಲ್ಲ, ಏನಿಲ್ಲ, ಅವರವರಾಗಿ ವಾಲಂಟಿಯರಾಗಿ ಅವರು ಬರ್ತಾ ಇದ್ದಾರೆ. ಸರ್, ನಿಮ್ಮ ಕೊನೆಯದಾಗಿ ನಿಮ್ಮ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸರ್ ನಿಮ್ಮ ಪ್ರಚಾರ ಮತ್ತು ಕಾರ್ಯಕರ್ತರ ಪ್ರೋತ್ಸಾಹ? ಖಂಡಿತವಾಗಿ ನನ್ನ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಮತದಾರ ದೇವರುಗಳು ಖಂಡಿತವಾಗಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ.